ಬಂದಿದ್ದೀನಿ. ಅವಾಗಲೇ ಒಂದು ಅರ್ಧ ಗಂಟೆ ಇತ್ತು, ಬಾ ಬಾ ಅಂತ ಕರೀತಾ ಇದ್ದೆ. ಇವಾಗ ಬಂದಿದ್ದೇನೆ. ಹಾಯ್, ನಮಸ್ಕಾರ. ಒಂದು ಟೊಮಟೊ ಸಾರು ಮಾಡೋಣ. ಏನು ಮಾಡೋದು ಅಂತ ಅಷ್ಟೊತ್ತಿನೇ ಯೋಚನೆ ಮಾಡ್ತಾ ಇದ್ದೆ. ಟೊಮಟೊ ಕೂಡ ಇವಾಗ ಒಂಚೂರು ಕಮ್ಮಿ ಆಗೋದಲ್ಲ. ಟೊಮಟೊ ತಂದವ್ರೆ, ಟೊಮಟೊ ಸಾರು ಮಾಡಿ ಬಿಟ್ರಟ್ಟಿ ತಾಳೆ ಎರಡು ಮೂರು ದಿನದ್ದು ಬಿಟ್ರಟ್ ಪಲ್ಯ ಮಾಡ್ತೀನಿ. ಆಲ್ರೆಡಿ ನಾನಿಲ್ಲಿ ಅಕ್ಕಿ ತೊಳೆದು ನೆನೆಸಿಕೊಂಡಿದ್ದೀನಿ. ನಾನು ಇವತ್ತು ರೇಷನ್ ಅಕ್ಕಿ ಇದು ಸೊಸೈಟಿ ಅಕ್ಕಿ ನೋಡಿ, ಇಷ್ಟು ಚೆನ್ನಾಗಿದೆ ಸಲ, ಚೆನ್ನಾಗಿರೋದು ಕೊಟ್ಟಿದ್ದಾನೆ ಕೂಡ, ಅದನ್ನೇ ಮಾಡ್ತಾ ಇದ್ದೀನಿ. ಈ ಸಾರಿಗೆ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ. ಎಲ್ಲ ಜಲ್ದಿ ಮಡಿಕೊಂಡಿದ್ದೀನಿ ಸ್ವಲ್ಪ ಕೂಡ. ನಾವು ಅನ್ನ ಅದನ್ನು ಕೂಡ ಮಾಡ್ತೀವಿ, ಹಿಂಗೆ ಬಿಸಿ ಬಿಸಿ ಮಾಡ್ಕೊಂಡು ತಿಂತೀವಿ, ಚೆನ್ನಾಗಿರುತ್ತೆ. ಈ ಉಪ್ಸಾರಿಗೆ ಇದಕ್ಕೆಲ್ಲ ಮಸೊಕ್ಕೆಲ್ಲ ರಸಕ್ಕೆಲ್ಲ ಸಖತ್ತಾಗಿ ಒಳ್ಳೆ ಬೆಣ್ಣೆ ಥರ ಇರುತ್ತೆ, ಚೆನ್ನಾಗಿರುತ್ತೆ. ತೋರಿಸ್ತೀನಿ ಕೂಡ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಷ್ಟು ಬೇಗನೆ ಕೂಡ ಟೊಮೆಟೊ ಸಾರು ಮಾಡ್ಕೋದು, ಸಿಂಪಲಾಗಿ ನೋಡಿ. ನಾನು ಆಲ್ರೆಡಿ ಅವಾಗಲೇ ಬಂದು ಟೊಮೆಟೊ ಎಲ್ಲ ತೊಳೆದು ಕಟ್ ಮಾಡಿಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದರೆ ಬೆಳ್ಳುಳ್ಳಿ, ಕರಿಬೇವು ಸೊಪ್ಪೆಲ್ಲ, ಕೊತ್ತಂಬರಿ ಸೊಪ್ಪೆಲ್ಲ ಕಟ್ ಮಾಡಿ ತೊಳೆದಿಕ್ಕೊಂಡಿದ್ದೀನಿ. ಬೀಟ್ರೂಟು ಅಷ್ಟೇ, ಎಲ್ಲ ಹಿಂಗೆ ರೆಡಿ ಮಾಡ್ಕೊಂಡು ಕರಿಬೇಕು ನನ್ನ ಮಗನ ಬಾ ಬಾ ಅಂತ. ಮಾಡ್ಕೊಂಡ ಮಾಡ್ಕೊಂಡ ಅರ್ಥನೆ ಎಲ್ಲ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ, ಬನ್ನಿ ತೋರಿಸ್ತೀನಿ, ನಿಮ್ಗೆ ಸುಲಭ ಕೂಡ ಆಗುತ್ತೆ. ಬನ್ನಿ, ಎಲ್ಲ ರೆಡಿ ಮಾಡ್ಕೊಂಡಿದ್ದಾಯ್ತು. ಮತ್ತೆ ಬೀಟ್ರೂಟ್ ಕಟ್ ಮಾಡಿ, ಅದೇ ಆಲ್ರೆಡಿ ಅನ್ನಕ್ಕೆ ಇಕ್ಕೆ ಒಂದು ಪಾತ್ರಕ್ಕಿದ್ದೀನಿ ಬೀಟ್ರೂಟು, ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಪಲ್ಯಕ್ಕೆ ಒಂದು ಚಾಪರ್ಗೆ ಹಾಕೊಂಡಿದ್ದೀನಿ, ಬೇಗನೆ ಕೂಡ ಆಗುತ್ತೆ ನೋಡಿ. ನಾನು ಶುಂಠಿ ಹಾಕೋತಾ ಇದ್ದೀನಿ ಒಂದಿಷ್ಟು ಟೊಮೆಟೊ ಸಾರಿಗೆ, ಬೇಕಾದ್ರೆ ನೀವು ಎಣ್ಣೆಗೆ ಹಾಕ್ಬೋದು. ನಾನೊಂದಿಷ್ಟು ತೆಂಗಿನಕಾಯಿ ಹಾಕ್ತಾ ಇದ್ದೀನಿ, ರುಚಿ ಚೆನ್ನಾಗಿರುತ್ತೆ. ಹಾಕ್ಕೊಳ್ಳಿ, ಇಲ್ಲಾಂದ್ರೆ ನೀವು ಹಂಗೆ ಸಾರು ಬೇಕಾದ್ರೆ ಉದುರಿಸ್ಕೋಬೋದು, ಬೇಕಂದ್ರೆ ಹಾಕೋಬೋದು, ಆಪ್ಷನ್ ಚೆನ್ನಾಗಿರುತ್ತೆ ನೋಡಿ. ಇಷ್ಟು ಬೆಳ್ಳುಳ್ಳಿ ಹಾಕೊಂಡು ತರಕಾರಿಯಾಗ ಸ್ವಲ್ಪ ಮಾಡ್ಕೋತೀನಿ. ಟೊಮೆಟೊ ಹಾಕ್ಬಿಟ್ರೆ ನುಣ್ಣಗಾಗಲ್ಲ. ಇಷ್ಟೇ ನೋಡಿ, ಈ ಥರ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಒಂದು ಸಣ್ಣ ನೋಡಿ ಎರಡು ಒಂದು ಮೂರು ನಾಲ್ಕು ಐದು ಆರು ಟೊಮೆಟೊ ತೊಗೊಂಡಿದ್ದೀನಿ. ಇಷ್ಟಿಷ್ಟೇ ಇದ್ದು ಅದು ನಾಟಿ ಫಾರಂ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ. ನಾನು ಹುಣಸೇಣ್ಣು ಹಾಕಲ್ಲ, ನೀವು ಬೇಕಾದ್ರೆ ನಾಟಿ ಇಲ್ಲಾಂದ್ರೆ ಫಾರಂ ಹಾಕೊಡಿ. ಒಂದಿಷ್ಟು ಕೊತ್ತಂಬರಿ ಹಾಕ್ಕೊಂಡು ಇದನ್ನು ಅಷ್ಟೇ ಫುಲ್ಲು ನುಣ್ಣಗೆ ಬೇಡ, ಸ್ವಲ್ಪ ತರಕಾರಿಯಾಗೆ ರುಬ್ಕೋಬರೋಣ. ನಾನು ಈ ಥರ ತರಕಾರಿಯಾಗಿ ರುಬ್ಕೋ ಬಂದಿದ್ದೀನಿ. ಇಷ್ಟೇ ತರಿಲಿ, ನುಣ್ಣಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ, ಸರಿ ತರಿರಲಿ. ಇದನ್ನು ಅಷ್ಟೇ ಒಂಚೂರು ಚಾಪ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬರೀ ಬೀಟ್ರೂಟು ನಾಲ್ಕು ಹಸಿರು ಮೆಣಸಿನ್ಕಾಯಿ ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ದಪ್ಪ ದಪ್ಪಕ್ಕೆ ಮಾಡ್ಕೋತೀನಿ. ಬಂದ್ಬಿಡ್ತು ಅನ್ಸುತ್ತೆ. ಫಸ್ಟ್ ಸ್ಟವ್ ಹಚ್ಕೊಂಡಿನ ಸಾಂಬಾರ್ಗೆ ಟೊಮೆಟೊ ಸಾರಿಗೆ ಒಗ್ಗರಣೆ ಮಾಡ್ಕೊಂಡ್ಬಿಡ್ತೀನಿ. ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಕಾಯಿಲೆ ಹಾಕೊಂಡಿದ್ದೀನಿ. ಇವಾಗ ಸಾಸಿವೆ ಹಾಕೋತಾ ಇದ್ದೀನಿ, ಸಾಸಿವೆ ಸಿಡಿದೆ. ಆಮೇಲೆ ಸಾಸಿವೆ ಸಿಡಿತಾದೆ, ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಕರಿಬೇವು ಸೊಪ್ಪು, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಹಿಂಗೆ ಹಾಕೋಣ, ಚೂರಷ್ಟು ಪುಡಿ ಹಾಕ್ತೇನೆ. ನಾನು ಸಾರು ಪುಡಿ ಹಾಕಿ ಮಾಡ್ತಾ ಇದ್ದೀನಿ. ಒಂಚೂರು ಒಂದು ಸ್ಪೂನ್ ಸಾರು ಪುಡಿ ಹಾಕಿ ಮಾಡ್ಕೊಳ್ಳೋಣ ನೋಡಿ. ಒಂದು ಚಿಟ್ಕೆ ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಕೆಂಪು ಕೂಡ ಕೆಂಪಿಗೆ ಹಾಕೊಳ್ಳೋಣ. ಇವಾಗ ನಾವೇನು ರುಬ್ಬಿದ್ದೀವಿ ಅದನ್ನ ಸ್ವಲ್ಪ ನೋಡಿ, ಸ್ವಲ್ಪನೇ ಮಾಡ್ಕೊಳ್ಳೋಣ. ಮಾಡ್ತೀನಿ ಇನ್ನೊಂದು ಸ್ವಲ್ಪ ಬೇಕಂತ. ಅನ್ನ ಬೇಕು ಇನ್ನೊಂದು ಸ್ವಲ್ಪ ಸಾಂಬಾರ್ಗೆ.
ಸಾಕು. ಇವಾಗ ಕಲ್ಲು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ಉಪ್ಪು ಹಾಕೊಳ್ಳೋಣ. ಆಮೇಲೆ ಇಲ್ಲಿ ನಾನು ಸಾರು ಪುಡಿ ಹಾಕೋತಾ ಇದ್ದೀನಿ, ನೋಡಿ ಹಾಕೊಳ್ಳಿ, ಒಂದು ಅರ್ಧ ಚಮಚ ಹಾಕೋತಾ ಇದ್ದೀನಿ. ನಾನು ಅಡುಗೆ ಮಾಡೋವಾಗೆಲ್ಲ ಸೀನ್ತಾನೆ. ಏನು ನಿನ್ನ ಅಡುಗೆ ಒಳಗೆ ಸೀನ್ತಾ ಇದ್ದೀನಿ? ಅಲ್ಲ ಹೇಳ್ತೀನಿ, ಅಡುಗೆ ಸೀನೋದು, ಅಡುಗೆ ಸೀನ್ರೆ ನಾನು ಈ ಸಾರು ತೆಗೆದು ತಲೆ ಮೇಲೆ ಇದ್ದೀನಿ. ಮತ್ತೆ ಯಾವಾಗ ಹಿಂಗೆ ಇಟ್ಕೊಂಡು ಈಗ ನನಗೂ ಬರ್ತಾ ರೀಪ್ಪ. ನಿನ್ನ ಮಕ್ಕಳು ಅಕ್ಷಿ ಹೊಡಿತೀನಿ ನೆಕ್ಸ್ಟ್ ಟೈಮಿಂದ. ಫೋನ್ ಮಾಡ್ತಾವಳೆ ಸ್ವಾತಿ ಅನ್ಸುತ್ತೆ. ಗ್ರಂಥಿ ಎತ್ಕೊಂಡ್ಬಂದು ಕೊಡು. ಏನಂದೆ, ಮಕ್ಕಂಗ ಸಿಂತೀಯ? ಎತ್ಕೊಂಡ್ ಬಾ. ಯಾರದು ಕಟ್ಟಾಗೋಯ್ತಾ? ಎಷ್ಟು ದಮ್ಮಿ ಇರಬೇಕು ನನಗೆ ಹೊಡಿಯಕ್ಕೆ? ಮತ್ ನೀನ್ ಯಾಕಂಗಂದ್ರೆ ಮಕ್ಕಂಗ ಸಿಂತೀನಿ ಅಂದೆ, ಅಕ್ಕಿ ಯಾಕತ್ಮೇಲೆ ಅವ್ನ್ ಗುದ್ದೆ. ಎಷ್ಟು ದಮ್ಮಿ ಇರ್ಬೇಕು ನಿನಗೆ? ಫೋನ್ ಮಾಡೋ ಸ್ವಾತಿ ನೇನೆ. ಹ್ಞೂ ಸ್ವಾತಿ, ಇರು ಇರು ಸ್ವೀಟ್ ಹಾಕು. ಹೇಳು ಸ್ವಾತಿ, ಅಡುಗೆ ಮಾಡ್ತಾ ಇದ್ದೀನಿ. ಟೊಮೆಟೊ ಸಾಂಬಾರು, ಬೀಟ್ರೂಟ್ ಪಲ್ಯ ಬೇಕಾ? ಆಯ್ತು. ಹೆಂಗಿದ್ಯಾ? ಕಫ ಜಾಸ್ತಿ ಆಗ್ಬಿಟ್ಟಿದ್ಯಾ? ಮಧ್ಯಾಹ್ನ ಊಟ ಏನು ತಿಂದೆ? ಹೌದಾ, ಆಯ್ತಪ್ಪ ಕೊಟ್ಟು ಕಳಿಸ್ತೀನಿ ಬಿಸಿ ಬಿಸಿ. ನೋಡಿ ಸಾರು ಚೆನ್ನಾಗಿ ಬೆಂದಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಬೆಂದಿದೆ ಕೂಡ ಕಾಣಿಸ್ತಾ ಇರ್ಬೋದು. ಆಯಿತು, ಟೊಮೆಟೊ ಸಾರು ಸಕ್ಕತ್ತಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂದ್ರಂತೂ ಅದ್ಭುತ, ಸೂಪರಾಗಿರುತ್ತೆ. ಇವಾಗ ಇದೆಲ್ಲ ನೆನೆಸ್ಬಿಡ್ತೀನಿ ಸಾಕು. ಚೆನ್ನಾಗಿ ಒಂದು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ, ಆಗಿದೆ ಕೂಡ. ಇದು ಇವಾಗ ಬಿಟ್ರೆಟ್ ಪಲ್ಯ ಮಾಡೋಕ್ಕೆ ಬಾಂಡ್ಲಿ ಕೊಡೋಣ. ಎಣ್ಣೆ ಹಾಕೊಂಡು ಹುರ್ಕೋಬೇಕಾ? ಹ್ಞೂ, ಎಣ್ಣೆಯಲ್ಲ ಚೆನ್ನಾಗಿ ಬೇಯಿಸ್ಕೊಡ್ತೀನಿ. ಅದಕ್ಕೆ ಈರುಳ್ಳಿ ಏನು ಹಾಕಲ್ಲ. ಈರುಳ್ಳಿ ಬೂಂದ ಕರ್ತಿತ್ತು ಅವ್ರಿಗೆ ಕೇಳಲ್ಲ. ನೀನು ಹೇಳ್ದಿರೋದೆಲ್ಲ ಮತ್ತೆ ತಿರ್ಕಲ್ಲಿ ಎಲ್ಲ ಹಾಕ್ಸೋದು ನಾವು ಕೇಳ್ತೇವಪ್ಪ. ತುಂಬಾ ಹೈಜೀನ್ ಇರ್ಬೇಕು ನಾವು, ಹೇಳ್ಬಿಟ್ಟು ಮಾಡ್ಬೇಕು. ನಾವು ತಿಂತೀವಿ, ನಾವು ಜುಂಬೈತಾ ಇದ್ದೀವಿ. ಅದಕ್ಕೆ ನಮ್ಮ ಮನೇಲಿ ಏನೋ ಒಂದು ಮಾಡಲ್ಲ, ಮಸಾಲ ಐಟಮ್ ಮಾಡಿದ್ರೆ ತಿನ್ನಲ್ಲ, ಈ ಥರ ಮಾಡಿದ್ರೆ ತಿಂತಾನೆ. ಒಂದು ಸ್ವಲ್ಪ ಒಂಚೂರು ಹಾಕೊಳ್ಳೋಣ, ಜಾಸ್ತಿ ಬೇಡ, ಅವಳಿಗೂ ಕೆಮ್ಮಿದೆ. ಹಾಂ ಸಾಕು, ಒಂಚೂರೇ ಚೂರು ಎಣ್ಣೆ ಹಾಕ್ಕೊಂಡಿದ್ದೀನಿ, ಸಾಸಿವೆ ಹಾಕ್ತಾ ಇದ್ದೀನಿ, ಇಲ್ಲಿ ಕಡಲೆಬೇಳೆ ಉದ್ದಿನ ಬೇಳೆ ಚೂರೇ ಹಾಕ್ಕೊಂಡಿದ್ದೀನಿ, ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ. ಸಿಡಿತು ಇಲ್ಲೇನೋ, ನಾನು ಹಸಿರು ಮೆಣಸಿನಕಾಯಿ ಬಿಟ್ರೆ ಚೆನ್ನಾಗಿ ಚಾಪಲ್ ಕಟ್ ಮಾಡ್ಕೊಂಡಿದ್ದೀನಿ, ಹಾಕೋಣ. ಬೇಯಬೇಕು ಇದು ಚೆನ್ನಾಗೆ. ಸ್ವಲ್ಪ ನೀರು ಹಾಕಿ, ಸ್ವಲ್ಪ ನೀರು ಹಾಕೋಣ, ಜಾಸ್ತಿ ಬೇಡ, ತೋರಿಸ್ತೀನಿ. ನೀರು ಹಾಕಿ ಉಪ್ಪು ಹಾಕಿ ಕ್ಲೀನಾಗಿ ಮುಚ್ಚಿ ಒಂದು 5-6 ನಿಮಿಷ ಬೇಯಿಸ್ಕೊಂಬಿಡೋಣ. ಬೇಗನ ಕೂಡ ಇದರಲ್ಲೂ ನೀರಿನ ಅಂಶ ಇರುತ್ತಲ್ಲ. ಹಾಂ, ಒಂಚೂರು ನೀರು ಹಾಕ್ತೀನಿ, ಆಮೇಲೆ ಕೊಟ್ಟು ಸ್ವಲ್ಪ ಚೆನ್ನಾಗಿ ಕಾಯ್ತೀವಿ. ನೋಡಿ, ನಾನು ಇದನ್ನು ತೊಳೆದು ಹಾಕಿದ್ದೀನಿ ಸಾಕು ಅಷ್ಟೆ. ರುಚಿ ಉಪ್ಪು ಹಾಕ್ಕೊಡ್ತೀನಿ. ರುಚಿ ಉಪ್ಪನ್ನು ಹಾಕಿದ್ದೀನಿ ಎಲ್ಲ. ಇವಾಗ ಮುಚ್ಚಿಕೊಂಡು ಕ್ಲೀನಾಗೆ ಮೀಡಿಯಂ ಉರಿಲೆ ಬೇಯಿಸ್ಕೊಂಬರ್ತೀನಿ. ಚೆನ್ನಾಗಿ ಅನ್ನ ಆಗಿದೆ, ಸಾರಾಗಿದೆ, ಪಲ್ಯನೂ ಕೂಡ ಆಗಿದೆ. ಆಯಿತು, ಬೇಗನೆ ಕೂಡ ಆಗುತ್ತೆ, ಏನು ತೊಂದರೆ ಇಲ್ಲ. ಯಾವ ರುಬ್ಬಂಥದ್ದು ಏನಿಲ್ಲ, ಏನಿಲ್ಲ, ಬೇಗನೆ ಆಗುತ್ತೆ ಕೂಡ.
ಅದು ಟೊಮಟನ ಒಬ್ರು ಇದು ಬೇಯಿಸ್ಕೊಂಡು ಮಾಡ್ತಾರೆ, ಹಂಗು ಮಾಡೋದು ಹಿಂಗು ಮಾಡಿ ಏನ್ ತೊಂದ್ರೆ ಇಲ್ಲ. ನಿಜ ಬೇಗನೆ ಕೂಡ ಆಗುತ್ತೆ, ಚೆನ್ನಾಗಿರುತ್ತೆ. ಆ ಬೇಯಿಸ್ಕೊಂಡು ಲೇಟ್ ಅನ್ನೋ ಬದಲು ಹಿಂಗೆ ಮಾಡ್ಕೊಂಡು ಚೆನ್ನಾಗಿ ಸಾಕು ಬಿಡೋ. ನೋಡಿ ಆಗಿದೆ ಕೂಡ, ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೀರೆಲ್ಲ ನೋಡಿ ಫುಲ್ಲು ಸುಂಡಿದೆ, ಬೆಂದಿದೆ ಕೂಡ ನೋಡಿದೆ ನಾನು, ಕರೆಕ್ಟ್ ಆಗಿದೆ. ಒಂಚೂರು ಖಾರ ಜಾಸ್ತಿ ಆಗ್ಬಿಟ್ಟಿದೆ, ಅದು ಹಸಿಮೆಣಸಿನ್ಕಾಯಿ ಖಾರ ಜಾಸ್ತಿ ಆಗ್ತದೆ. ಆಗ್ಬಿಟ್ಟು ನಾಲ್ಕು ಮೆಣಸಿನ್ಕಾಯಿ ಹೆಂಗಾಯ್ತು ಅಂತ ಗೊತ್ತಿಲ್ಲ, ನೀವು ಸ್ವಾತಿ ಕೊಡಬೇಕು ಬೈತಾರೆ. ಒಂಚೂರು ಕಾಯಿ ತುರಿ ಹಾಕಿದ್ದೀನಿ, ಸ್ವಲ್ಪ ಹಿಡ್ಕೊಪ್ಪಿದ್ರು ಸೊಪ್ಪಿತ್ತು ರಸಮ್ ತೊಗೊಂಡಿದ್ದಲ್ಲ ಅದು ಕೂಡ ಹಾಕಿದ್ದೀನಿ. ಮಾಡಿ ಮಿಕ್ಸ್ ಮಾಡಿ ಬೇಕಾದ್ರೆ ತೋರಿಸ್ತೇನೆ. ತಿನ್ನೋದು ತೋರ್ಸೋಣ. ಮುಗಿಸ್ತೀಯಾ? ಇಷ್ಟೇ ಸಾಕಾ ವಿಡಿಯೋ? ಇನ್ನೇನ್ ಮಾಡ್ತೀಯಾ? ಬೆಳಿಗ್ಗೆ ಏನಾದ್ರು ಇದ್ರ ಜೊತೆ ರೆಸಿಪಿ ಮಾಡೋಣ, ಲಾಗ್ ಜೂ ಮಾಡ್ಕೊಡ್ತೀನಿ. ಓಕೆ, ಕಂಟಿನ್ಯೂ ಮಾಡ್ತೀಯಾ? ಹ್ಮ್, ಸಾಕು ಬಂದೇನ. ಕಂಟಿನ್ಯೂ ಮಾಡ್ತೀಯಾ? ಕಂಟಿನ್ಯೂ ಮಾಡ್ತೀನಿ. ಹಾಯ್, ಇವಾಗ ಇದ್ದಿದ್ದೀವಿ, ಆಗಲೇ 7:30 ಆಗೋಗಿದೆ. ನಾನೇನು ಪೂಜೆ ಏನೋ ಮಾಡೋಂಗಿರಲಿಲ್ಲ, ಅದಕ್ಕೆ ಒಂಚೂರು ಲೇಟಾಗಿ ಎದ್ದೆ. ಎದ್ದು ಇವಾಗ ನೋಡಿ, ಇನ್ನು ಬೆಡ್ಶೀಟು ಇದೆಲ್ಲ ಮಡಚಾಕೆ ಎಲ್ಲ. ಬನ್ನಿ, ಬೆಳ ಬೆಳಗ್ಗೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವನ್ನೆಲ್ಲ ಮೆಷಿನ್ಗೆ ಹಾಕೋಣ. ನಾನು ಪೂಜೆ ಮಾಡೋಂಗಿಲ್ಲ, ಈಗ ಆಯುಧ ಪೂಜೆ ಏನೋ ಮಾಡೋಂಗಿಲ್ಲ, ದೀಪಾವಳಿಗೆ ಮಾಡ್ಕೋತೀನಿ ಇವತ್ತು. ಒಂದೇ ಗಾಡಿ ಇರೋದು, ನಮ್ಮ ಯಜಮಾನ್ರದ್ದು ಒಂದು ಸುವಾಸ ತಂದಿದೆ, ಪೂಜೆ ಮಾಡಬೇಕಿತ್ತು. ನೋಡೋಣ, ನಾಳೆನೂ ಮಾಡ್ಬೋದ ರಾಜು? ನಾಳೆನೂ ಮಾಡ್ಬೋದಂತೆ, ನಾಳೆನಾರ ಮಾಡ್ತೀನಿ. ಯಾವಾಗ್ಲೂ ಅಂಗಡೀಲಿ ಇದ್ದಾಗ ನಾವು ದೀಪಾವಳಿಗೆ ಮಾಡ್ತಾ ಇದ್ದಿದ್ದು, ಆಯುಧ ಪೂಜೆಗೇನು ಜಾಸ್ತಿ ಮಾಡ್ತಾ ಇರಲಿಲ್ಲ, ನಮಗೆ ಟೈಮ್ ಸಿಗ್ತಿರ್ಲಿಲ್ಲ, ಮಾಡ್ತಾ ಇರಲಿಲ್ಲ. ಎಲ್ಲ ಇವನ್ನೆಲ್ಲ ತೆಗ್ದು ಬೇರೆ ಹಾಕ್ಕೊಂಡು ಬೆಡ್ಶೀಟ್ ಕೂಡ ಹಾಕ್ತೀನಿ ಮಿಷಿನ್ಗೆ. ಎಲ್ಲ ಮಿಷಿನ್ ಬಟ್ಟೆ ಹಾಕೋಣ, ಎಲ್ಲ ಉದ್ರಕೊಂಡು. ಇನ್ನೂ ಅಡುಗೆ ಮನೆ ನೋಡಿದ್ರೆ ಏನಂತೀರೋ, ನಿನ್ನೆಯಿಂದ ಅಡುಗೆ ಮನೆ ಕೂಡ ಕ್ಲೀನ್ ಮಾಡಿಲ್ಲ. ನಿನ್ನೆ ಎಲ್ಲ ಮಕ್ಕಳು ಬಂದಿದ್ದ ಪಪ್ಪಿ ಇದ್ವಲ್ಲ ಮಾತಾಡ್ಕೊಂಡು ನೋಡಿದ್ರೆ ಅಡುಗೆ ಮನೆ ನೋಡಿ, ಏನು ಮಾಡಿಲ್ಲ, ಕ್ಲೀನ್ ಮಾಡಿಲ್ಲ. ನಿನ್ನೆ ಸಾಂಬಾರು ಮಾಡಿದ್ದು ಟೊಮೆಟೊ ಸಾರು ಇಷ್ಟಿದೆ ನೋಡಿ, ಖಾಲಿ ಎಲ್ಲ. ಬೀಟ್ರೂಟ್ ಪಲ್ಯನೂ ಅಷ್ಟೇ, ಒಂದು ಇಷ್ಟಿದೆ ಅದು ಖಾಲಿ. ಅದು ಸೊಸೈಟಿ ಅನ್ನ ಮಾಡಿದೆ ಅದು ಖಾಲಿ. ಇನ್ನೊಂದಿಷ್ಟು ಇಷ್ಟ ಅದೇ ಪಪ್ಪಿಗೆ ಮೊಸರನ್ನಕ್ಕಾಗುತ್ತೆ, ನಮ್ಮ ಚಿಕ್ಕ ಪಪ್ಪಿಗೆ ಮೊಸರನ್ನ ಹಾಕ್ತೀನಿ ಅದಕ್ಕಾಗುತ್ತೆ. ಅಷ್ಟು ಒರೆಸ್ಬಿಟ್ಟು ಹಾಲು ಕಾಯ್ಕಿಕ್ಕಣ ಒಂಚೂರು. ಹಾಲು ನಿನ್ನೆ ಒಂದು ಲೀಟ್ರು ಸೋಸು ಏನೋ ಒಂದು ಮೊಬೈಲಲ್ಲಿ ಆಫರ್ ಇತ್ತು ಅಂತ ತರಿಸಿದ್ದಾನೆ ಪ್ಯಾಕೆಟ್ ಹಾಲನ್ನ. ಹಾಲು ಮೊಸರು ಒಂದು ಹಾಲೆ ಎಷ್ಟೊಂದು ದಿನ ಆಗಿತ್ತು, ಬೆಣ್ಣೆ ಎಲ್ಲ ಏನೇ ಇರಲಿಲ್ಲ. ಮೊನ್ನೆ ಸ್ವಾತಿ ಬಂದಾಗ ಬೆಣ್ಣೆ ದೋಸೆ ತರೋಗು ಅಂತ ಇದ್ಲು, ತರ್ಸಕ್ಕೆ ಅವನು ಬೆಣ್ಣೆ ದೋಸೆ ತಿನ್ಬೇಕು ಅಂತ ಬೆಣ್ಣೆ ದೋಸೆ ತರಿಸ್ಕೊಂಡಿದ್ಲು. ಎಲ್ಲ ನಿನ್ನೆ ನಾನು ಅಡುಗೆ ಮಾಡುವಾಗಲೇ ಹಿಂಗೆ ಮಡಿಕೊಂಡು ಕ್ಲೀನ್ ಮಾಡ್ಕೋತೇನೆ ಇರ್ತೀನಿ ಸ್ಟವ್ ಮೇಲೆಲ್ಲ, ಸ್ಟವ್ ಜಾಸ್ತಿ ಗಲೀಜಾಗಕ್ಕೆ ಬಿಡಲ್ಲ. ಹಾಲ್ಕಾಯಿ ಚಿಕ್ಕನ ಹಾಲು ಕಾಯಿಸ್ಕೊಂಡು ಈ ಪಾತ್ರೆ ಅವೆಲ್ಲ ಒಂದೊಂಚೂರು ಸಾರನ್ನೆಲ್ಲ ಚಿಕ್ಕದಕ್ಕೆ ಹಾಕ್ಕೊಂಡು ಆಯುಧ ಪೂಜೆ ಅಂದರೆ ನಾವು ಫ್ರಿಜ್ಜು ಮತ್ತು ಓವನು ಮಿಕ್ಸಿ ಇವಕ್ಕೆಲ್ಲ ಪೂಜೆ ಮಾಡ್ತೀವಿ. ವರ್ಷಕ್ಕೊಂದ್ಸಲ ಒಂದು ಏನು ಮಚ್ಚು ಗುಡ್ಲು ಏನಿರುತ್ತೆ ಅದಕ್ಕೆಲ್ಲ ಪೂಜೆ ಮಾಡ್ತೀವಿ ಕೂಡ. ನಾಳೆ ಎಲ್ಲ ದೇವ್ರ ಪಾತ್ರೆ ಎಲ್ಲ ತೊಳೆದು ನಾಳೆ ಮಾಡ್ತೀನಿ, ನಿಮಗೆ ತೋರಿಸ್ತೀನಿ ನಾವು ಹೇಗೆ ಆಯುಧ ಪೂಜೆ ಮಾಡ್ತೀವಿ ಅಂತ. ನಾನೇನು ಕಾಫಿ ಕುಡಿಯಲ್ಲ ಬೆಳಿಗ್ಗೆ ಹೊತ್ತು, ನಮಗ್ ಬಿಟ್ಬಿಟ್ಟಿದ್ದೀನಿ. ಯಾಕೋ ಕಿವಿ ನಾವು ಇರೋದ್ರಿಂದ ಯಜಮಾನ್ರ ಕೊಡ್ತೀನಿ, ಒಂದು 4-5 ದಿನದಿಂದ ಬಿಟ್ಬಿಟ್ಟು ನಾನು ಕುಡಿತಾ ಇದೆ ಬಿಟ್ಟು ಬಿಟ್ಟೆ. ಏನ್ ಅನ್ಕೊಂಡಿದ್ಯಾ? ಪ್ಯಾಂಟ್ ನಾ ಹಿಂಗೆ ಎಳಿತಾ ಇದೆಯಲ್ಲ.
ಇಲ್ಲ ಮೂರು ದಿನಕ್ಕೆ ಚಿಗರಿ ಕೊಟ್ಟವನು. ನೋಡ್ರಿ ಮಾಡಿದೆ ಪಪ್ಪಿ, ಅಲ್ಲಿ ನಿಂತಿನ ಪ್ಯಾಂಟ್ ಇತ್ತು, ಸುಸ್ಸು ಮಾಡಿತ್ತು, ಹಾಕಿದೀನಿ. ಆಲ್ರೆಡಿ ಹಾಲು ಕಾಯಿಸ್ದೆ, ಮಿಷಿನ್ ಬಟ್ಟೆ ಹಾಕ್ದೆ, ಇವನ್ನೆಲ್ಲ ಒಂಚೂರು ತೆಗೆದು ಬಿಡ್ತೀನಿ, ಅದು ಇದು ಎಲ್ಲ ನಾಳೆ ಹಾಸ್ಕೊಳ್ಳೋಣ, ಏನ್ ತೊಂದ್ರೆ ಇಲ್ಲ. ಮಿಷಿನ್ಗೆ ಇನ್ನೊಂದು ಟ್ರಿಪ್ ಆಮೇಲೆ ಹಾಕ್ತೀನಿ ಎಲ್ಲ ತೆಗೆದು. ಪಪ್ಪಿ ಇಟ್ಕೊಂಡು ನನ್ನ ಬಟ್ಟೆನ ಎಳೀತಾ ಇತ್ತು, ನೆಲ ಎಲ್ಲ ಗುಡಿಸ್ಬೇಕು, ಒರೆಸ್ಬೇಕು. ಈ ಪಪ್ಪಿ ಇರೋದ್ರೆ ಅಲ್ಲ, ಈ ಗೊಂಬೆ ಅಂತೂ ಬಿಡೋದ ಇಲ್ಲ. ತೋ ಏನು ಮಾತಾಡಂಗಿಲ್ಲ ನಾವು, ಯಾರನ್ನು ಕಾಲು ಕಚ್ಚೋದು ಅದೆಲ್ಲ ಮಾಡ್ಬೇಡ, ಅದೇ ತಿಂತ ಆಯ್ತಾ? ನಿನಗ್ ಮಾತ್ರ ತಾನೇ ಕಚ್ಚೋದು ಮಾತ್ರ, ಇನ್ನ ಯಾರಿಗೂ ಇದು ಮಾಡಕ್ ಹೋಗಲ್ಲ ಅದು. ಇನ್ನೊಂದು ಬಟ್ಟೆ ಬರೀ ನಿನ್ ಮಾತ್ರ ಕಚ್ಚದು. ಪ್ಯಾಂಟ್ ಇಟ್ಕೊಂಡು ಎಳಿತಾನೆ. ಬಿಡು ಬಿಡು ತಪ್ಪಿ, ಇವಾಗ ಇವನಿಗೆ ಬಂದ್ ಕಷ್ಟ. ಅದು ಅದಕ್ಕೆ ರಾತ್ರಿ ಏನ್ ಮಾಡಿದ್ ಹೇಳು, ಬೆಳಿಗ್ಗೆ ಅಪ್ಪ ಹೋಗೋಗ ಅದು ಬಾರ್ದ ಮನ್ಗದೆ, ನೀನ್ ನಾಯಿ ಮನ್ಗಿದ್ ಎದ್ದು ಬಿಟ್ಟು ಚೆನ್ನಾಗಿ ಕುಣಿತಿತ್ತು, ಅದಕ್ಕೆ ಹೋಗಿ ಪಾಪ ಕಿವಿ ಕಚ್ಚಿಬಿಟ್ಟದೆ ಸುಹಾಸ್. ಅದು ಕೈ ಅಂತ ಆಯ್ತು, ಆಮೇಲೆ ಎತ್ತಿ ಮೇಲ್ ಬಿಟ್ಕೊಂಡೆ ನಾನು ಇದನ್ನ, ಇಲ್ಲಿ ಕಿಮ್ಸಿ ಕೊಡ್ತಾ ಇತ್ತು. ಇದನ್ನೇ ದೊಡ್ಡದನ್ನೇ ಮೇಲ್ ಬಿಟ್ಕೊಬಿಟ್ಟ, ದೊಡ್ಡದೇ ಮೇಲ್ ಬಿಟ್ಕೊಂಡೆ. ಅದ ಆಟಾಯ್ ಕೆಳಗಡೆ ಹಿಂಸೆ ಕೊಡುತ್ತೆ ಪಾಪ, ಇದಕ್ಕೆ ಹೋಗಿ ಕಿವಿ ಕತ್ತಿದೆ, ಬಾಲ ಕತ್ತಿದೆ, ಅಲ್ಲಿ ಬೇರೆ ಬಂದ್ಬಿಟ್ಟದೆ ನಸ ನಸ ಅಂತದ ಅಲ್ಲೂ. ಆಮೇಲೆ ಆಡ್ಕೊಳು ಕಚ್ಚೋದು, ಮ್ಯಾಟ್ನ ತಂದೆ ಹಾಲ್ದೆ ಮ್ಯಾಟ್ನ ತಂದೆ ಅಲ್ಗಾಕೊಂಡಿತ್ತು ಯಾಕೋ ಅನ್ಕೋತದ. ಆದ್ಮೇಲೆ ಆಮೇಲೆ ಜೂಜು ಪಕ್ಕದಲ್ಲೇ ಮನೆ ಕೂತದೆ ಪಾಪ. ಬೆಳಿಗ್ಗೆನೆ ಎದ್ದು ಒಂಚೂರು ಅಲ್ಲಿ ಮೊಸರನ್ನ ಹಾಕಿದೆ ತಿಂದು ಹಂಗ ಆಡ್ತಾ ಇದೆ. ನಮ್ ಜೂಜು ರೆಡಿ ಆಗ್ಬಿಟ್ಟದ ಅವ್ರ ಅಪ್ಪ ಕರ್ಕೊಂಡು ಹೋಗ್ಲಿ ಅಂತ. ನೋಡಿ ಹಾಲೆ ತಂದಿ ನಾಲ್ಕೈದು ದಿನ ಆಯ್ತು, ಸೀರೆಗಳೆಲ್ಲ ತಗೊಂಡೋಗಿ ಊರಿಗೆ ಹೋಗೋಣ ಅನ್ಕೊಂಡೆ. ಊರಿಗೆ ಹೋಗೋಷ್ಟಲ್ಲಿ ನಾನು ಹೋಗಂಗಿಲ್ಲ, ಬೇರೆ ಡೇಟ್ ಆಗಿದ್ನೆಲ್ಲ, ಅದರಿಂದ ಹೋಗೋಕ್ಕಾಗಲ್ಲ ಹಿಂಸೆ. ಅದಕ್ಕೆ ಇನ್ನೊಂದು ಎರಡು ದಿನ ಬಿಟ್ಕೊಂಡು ಹೋಗ್ತೀನಿ. ಇವೆಲ್ಲ ಸ್ವಾತಿ ಹೀಗೆ ಕೊಟ್ಟಿದ್ದಲ್ಲ, ಯಾವಾಗಲೇ ತೋರಿಸಿದ್ನ ನೋಡಿ. ಇವನ್ನೆಲ್ಲ ನಮ್ಮ ಅಮ್ಮಂಗೆ ಆಯ್ತಲ್ಲ, ಕೊಟ್ಬಿಟ್ಟು ಮಾತಾಡ್ಸ್ಕೊಂಬರ್ತೀನಿ. ಹೋಗಿ ಒಂದು ಬ್ಯಾಗ್ ಹಾಕಬೇಕು ಹಾಲೆಲ್ಲ. ನಾವು ಸ್ವಾತಿ ನೆನ್ನೆ ಕೊಡಂತ ಇದ್ದು, ಎಷ್ಟು ದಿನ ಆಯ್ತಮ್ಮ ಕೊಟ್ಟು ಒಳಗೆ ಕೇಳ್ಕೊಂಡಿಲ್ಲ ಅಂತ. ನೆಲ್ಲ ಬ್ಯಾಗ್ ಹಾಕೋತೀನಿ ಕೂಡ, ತಗೋ ಕೊಟ್ಬಿಟ್ಬಿಡ್ತೀನಿ. ಸೋಫಾ ಎಲ್ಲ ಚೆಕ್ಕೊಂಡೆ, ಚೆನ್ನಾಗಿ ಧೂಳಿತ್ತು ಸೋಫಾ ಮಗ್ಳದು. ಹಾಸಿಗೆ ಮಗ್ಳದೆಲ್ಲ ಎಷ್ಟಿದೆ ಬರೀ ಧೂಳು. ಇಲ್ಲಿ ಮನೆ ಕಟ್ತಾವ್ರೆ ಅದರಿಂದ ಜಾಸ್ತಿ, ಯಜಮಾನ್ ಹಿಂದಗಡೆಯಿಂದ ಹೊಸ್ಕೊ ಬರ್ತಾವ್ರೆ. ಸಾಲ್ಕಿ ಬರೀ ಪಪ್ಪಿ ಎಲ್ಲ ಸುಸ್ಸು ಮಾಡಿ ಮಡಗಿರುತ್ತೆ ಎಲ್ಲ ಕಡೆನು. ಮರಿ ನಮ್ದು ದೊಡ್ಡದೇನು ಮಾಡಲ್ಲ, ಯಾವತ್ತು ಒಂದಿನೂ ಮಾಡಲ್ಲ, ಇದು ಸಣ್ಣದು ಪಪ್ಪಿ ಮಾಡ್ಬಿಡುತ್ತೆ. ನಿಮ್ ದೊಡ್ಡದು ಬರೀ ಕೊಂದದ್ರು ಕೊಂಡೋದ್ರು ಕೊಂಡೆ ಇಷ್ಟೇ ಇರುತ್ತೆ ಗಲೀಜು, ಬರೀ ಕೂತೋದ್ರತ್ತೆ ಅದು. ಅದನ್ನು ಹೇಳು, ನೀನೇ ಮಾಡ್ತಿಲ್ಲ ಅದು, ಕಟ್ಟಿಲ್ಲ ಮಾಡಲ್ಲ. ಇನ್ಮೇಲೆ ಬಿಡು ಸಲೋನು ಬಿಡು, ಅಲ್ಲೇ ಬಿಡಿಸ್ತೀನಿ ಬಿಡು, ಸಲೋನು ಬಿಡಿಸ್ತೀನಿ. ಸ್ವಾತಿ ಅವಳ ಮಾಡಿಸ್ತಾಳೆ. ಹುಳಿಯನ್ನ ಮಾಡ್ತಾ ಇದ್ದೀನಿ, ಆಲ್ರೆಡಿ ಆಗೋಯ್ತು, ಬೇಯ್ತಾ ಇದೆ ಕೂಡ. ಎಲ್ಲ ಮಾಡಾಯ್ತು, ಅನ್ನನ ಮಾಡಿಕೊಂಡಿದ್ದೆ ಬೆಳಿಗ್ಗೆನೆ. ಒಂಚೂರು ಏನ್ ಮಾಡೋದು ಅರ್ಜೆಂಟ್ಗೆ ಅಂದ್ಬಿಟ್ಟು ಒಂಚೂರು ಹುಳಿಯನ್ನ ಮಾಡಿದೀನಿ. ಕೇಳಿದೆ ಯಜಮಾನನ್ ಏನ್ ಮಾಡಿದೆ, ಚಿತ್ರಾನ್ನ ಮಾಡ ಹುಳಿಯನ್ನ ಮಾಡ ಅಂತ. ಹುಳಿಯನ್ನೇ ಮಾಡಿದ್ರು, ಹುಳಿಯನ್ನ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೆನ್ನೆದು ಇವತ್ತಿಂದೆಲ್ಲ ಎರಡೂ ಸೇರಿಸಿದ್ದೀನಿ, ಕಂಟಿನ್ಯೂ ಮಾಡಿದ್ದೀನಿ. ಇವತ್ತೆಲ್ಲ ಬೆಳಿಗ್ಗೆನೆ ಎದ್ದು ಎಲ್ಲ ಕ್ಲೀನ್ ಮಾಡಾಯ್ತು, ಎಲ್ಲ ಆಯ್ತು. ಆದರೆ ಒಂದು ಟ್ರಿಪ್ ಬಟ್ಟೆ ಮಿಷಿನ್ಗೆ ಹಾಕ್ತೆ, ಮತ್ತೆ ಇನ್ನೊಂದು ಟ್ರಿಪ್ ಹಾಕಿದ್ದೀನಿ. ಎಲ್ಲ ಕ್ಲೀನ್ ಆಗಿದೆ ನೋಡಿ, ಅಚ್ಚುಕಟ್ಟಾಗಿ ಎಲ್ಲ ಆಗಿದೆ.
ಇವತ್ತು ನಾಷ್ಟ ಮಾಡ್ಕೊಂಡು ಒಂದು ಸ್ನಾನ ಮಾಡ್ತೀನಿ. ಮತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಪ್ಲೀಸ್, ನನಗೆ ಸಪೋರ್ಟ್ ಮಾಡಿ. ಮತ್ತೆ ಹೊಸ ವಿಡಿಯೋ ಜೊತೆ ನಾಳೆ ಸಿಗಿ. ಬಾಯ್.